ಎಲ್ಲ ಸ್ನೇಹಿತರಿಗೆ ಸಹ, ಯಾಕೆಂದರೆ ಇದರಲ್ಲಿ ನಮ್ಮ ಕರ್ನಾಟಕದ ಜನಗಳು ಸಹ ನೋಡ್ತಾ ಇದ್ದಾರೆ, ಅದು ಕೇರಳದ ಜನಗಳು ಸಹ ನೋಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಎಲ್ಲರೂ ಒಂದೇ, ಜಾತಿ ಮತ ವರ್ಗ ಯಾವುದಿಲ್ಲ. ಅದರಿಂದ ಇವತ್ತು ನಾನು ಏನು ನೋಡಿದ್ದೇನೆ ಅಲ್ಲಿ ಅಂದರೆ, ಅದೊಂದು ಮೃತದೇಹ ನೋಡುವಾಗ ನನಗೆ ಏನೂ ಅನಿಸಲಿಲ್ಲ. ಆದರೆ ಸಹ ಇದೊಂದು ನ್ಯಾಯಾಂಗ ಒಂದು ತನಿಖೆ ಆಗಬೇಕು. ಯಾಕೆಂದರೆ ಯಾರಿಗೂ ಸಹ ಒಂದು ಕೇರಳ ಜನಗಳಾಗಲಿ ಅವರು ಸಹ ಒಂದು ಒಳ್ಳೆ ಜನ, ಅದರಿಂದ ಅವರಿಗೆ ಸಹ ಮನೆಯವರಿಗೆ ಸಹ ಅದು ಏನಾಗಿದೆ ಅಂತ ಒಂದು ಸಿ ಐ ಡಿ ತನಿಖೆ ಯಾವುದಾದ್ರೂ ಸಹ ಒಂದು ನ್ಯಾಯಾಂಗದಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಈಗ ಅದು ಮೃತದೇಹ ಒಂದು ಪಿ ಎಮ್ ಆದಮೇಲೆ ಡಾಕ್ಟರ್ ಅವರ ಒಂದು ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ ಅದು ಏನಂತೇಳಿ. ಅದರಿಂದ ಅದು ಸಿ ಐ ಡಿ ಕೊಟ್ಟರು ಪರವಾಗಿಲ್ಲ, ಅದು ಬಂದ ಮೇಲೆ ನೋಡಿದ ಮೇಲೆ ಮತ್ತೆ ನೋಡ್ಬೋದು. ಎಲ್ಲರಿಗೆ ಸತ್ಯ ಸತ್ಯದ ಅರಿವು ಆಗಬೇಕು ಅಷ್ಟೇ. ಅದರಿಂದ ಇಲ್ಲ ಅಂಥದ್ದೇನಿಲ್ಲ, ಚಿಕ್ಕದೊಂದು ಎರಡು ಕಾಲಲ್ಲಿ ಮಾತ್ರ ಚಿಕ್ಕದೊಂದು ಗಾಯ ಇದೆ ಅಷ್ಟೇ, ಮತ್ತೆ ಇಲ್ಲ ಅಷ್ಟು ನಂಗೆ ಗೊತ್ತಾಗಿಲ್ಲ. ಯಾಕೆಂದ್ರೆ ತುಂಬ ದೇಹಗಳು ನೋಡುವಾಗ ಅನ್ನ ಅನಿಸಿಕೆ ಒಂದು ಹಾಗೆ ಇದೆ. ಅದರಿಂದ ಅದು ನ್ಯಾಯಾಂಗ ತನಿಖೆ ಆಗಲಿ, ಮತ್ತು ದೇಹ ಅಂತ ಕುರು ಅನ್ನು ಗೊತ್ತಾಗಿಲ್ಲ ನನಗೆ. ಅದರಿಂದ ಅದು ಈಗ ಪಿ ಎಮ್ ರಿಪೋರ್ಟ್ ಆದಮೇಲೆ ಡೆತ್ ಸರ್ಟಿಫಿಕೇಟ್ ಬಂದಮೇಲೆ ಕರೆಕ್ಟಾಗಿ ಗೊತ್ತಾಗ್ತದೆ ಏನಂತೇಳಿ. ಅದರಿಂದ ಬಂದಮೇಲೆ ಅದು ಆ ಮನೆಯವರಿಗೆ ಸಹ ಒಂದು ಆ ದೇವರು ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆ ರೀತಿಗೆ ತನಿಖೆ ಆಗಲಿ ಅಂತ ನಾನು ಹೇಳ್ತಿದ್ದೀನಿ. ಹಾಂ, ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ಅವ್ರದ್ದು ಅಣ್ಣ ಬಂದಿದ್ದಾರೆ. ಅದರಿಂದ ಅದು ಹೆಚ್ಚಿಗೆ ನನಗೇನು ಗೊತ್ತಾಗೋದಿಲ್ಲ. ಅದರಿಂದ ಡಾಕ್ಟರ್ ಬಂದಮೇಲೆ ಗೊತ್ತಾಗ್ತದೆ. ಓಕೆ, ಎಸ್, ಥ್ಯಾಂಕ್ ಯು.